ರಾಜಾರಾಣಿ ರಿಯಾಲಿಟಿ ಶೋನ ಮುರುಘ ಹಾಗೂ ಇಶಿತಾ ಮಾಡಿರುವ ಚಿಂದಿ ಡ್ಯಾನ್ಸ್ ನೋಡಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇಶಿತಾ ವರ್ಷ ಅವರು. ನಂತರ ಸ್ವಾರ್ಥರತ್ನ ಎಂಬ ಸಿನಿಮಾ ಮೂಲಕ ಅವರು ಹಿರಿತೆರೆಗೂ ಕಾಲಿಟ್ಟಿದ್ದು, ಆದರೆ ಅವರು ತುಂಬಾ ಇಷ್ಟಪಟ್ಟು ಕೊಂಡು ಬಂದಿದ್ದಂತಹ ಕಾರನ್ನು ಕಷ್ಟಕಾಲದಲ್ಲಿ ಮಾರಿದ್ದರು. ಈಗ ಇದೇ ಕಾರನ್ನು ಅವರ ಪತ್ನಿ ಮುರುಘ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅಗ್ನಿಸಾಕ್ಷಿ ಧಾರಾವಾಹಿಯ ಮಾಯಾ ಪಾತ್ರದಲ್ಲಿ ಇಶಿತಾ ನಟಿಸಿದ್ದು, ಈ ಧಾರಾವಾಹಿಯಿಂದ ಅವರು ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡರು. ಈಗ ಈ ಜೋಡಿ ರಾಜರಾಣಿ ವೇದಿಕೆಗೆ ಬಂದಿದ್ದು, ಈ ವೇದಿಕೆ ಮೇಲೆ ಕಾರನ್ನು ಇಶಿತಾಗೆ ಗಿಫ್ಟ್ ಮಾಡಲಾಗಿತ್ತು. ಸಾಮಾನ್ಯವಾಗಿ ಪ್ರೀತಿ ಎಂಬುದು ಹೆಚ್ಚಾದಾಗ ಪತಿಯನ್ನು ನಾನಾ ಹೆಸರಿನಿಂದ ಪತ್ನಿಯರು ಕೂಗುತ್ತಾರೆ. ಅಂತೆಯೇ ಕೋಪ ಹೆಚ್ಚಾದಾಗ ಕೂಡ ಹೆಂಡತಿಯರು ಏರು ಧ್ವನಿಯಲ್ಲಿ ಮಾತನಾಡಿ ಗಂಡಂದಿರನ್ನು ಬೈಯುವುದು ಕೂಡ ಸಾಮಾನ್ಯ. ಇದು ಸಾಮಾನ್ಯರ ಮನೆಯಿಂದ ಹಿಡಿದು ಸೆಲೆಬ್ರಿಟಿಗಳ ಮನೆಯವರೆಗೂ ನಡೆಯುವುದು ಕಥೆಯಾಗಿದ್ದು, ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿದ್ದಂತಹ ನಟಿ ಇಶಿತಾ ವರ್ಷ ಅವರ ಮನೆಯಲ್ಲೂ ಕೂಡ ಇದೇ ಕಥೆಯಾಗಿದೆ. ಈ ಬಗ್ಗೆ ರಾಜರಾಣಿ ವೇದಿಕೆ ಮೇಲೆ ಇಶಿತಾ ಹೇಳಿಕೊಂಡಿದ್ದು ಬಹಳ ಮಜದಿಂದ ಕೂಡಿತ್ತು ಈ ಸಂದರ್ಭ ಅಂತಲೇ ಹೇಳಬಹುದು. ಸದ್ಯ ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾಜರಾಣಿ ಎಂಬ ಹೆಸರಿನ ಹೊಸ ಕಾರ್ಯಕ್ರಮ ಆರಂಭಿಸಿದ್ದು, ಈ ಶೋನಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಾಣಿಸಿಕೊಂಡಿದ್ದ ಧಾರಾವಾಹಿ ಕಲಾವಿದರು ಹಾಗೂ ಖ್ಯಾತ ರಿಯಾಲಿಟಿ ಶೋ ಸ್ಪರ್ಧಿಗಳು ಆಗಮಿಸಿದ್ದು, ಪ್ರತಿ ವಾರವೂ ಕೂಡ ನಾನಾ ರೀತಿಯ ಟಾಸ್ಕ್ಗಳನ್ನು ಅವರಿಗೆ ನೀಡಲಾಗುತ್ತಿದೆ. ಇನ್ನು ಇದರ ಜೊತೆ ಜೊತೆಗೆ ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಗಳನ್ನು ಕೇಳಲಾಗುತ್ತಿದ್ದು, ಇಶಿತ ವರ್ಷ ಹಾಗೂ ಅವರ ಪತಿ ಮುರುಘ ವೈಯಕ್ತಿಕ ಜೀವನದ ಒಂದಷ್ಟು ವಿಚಾರಗಳು ಕೂಡ ಹೊರಬಿದ್ದಿದೆ. ರಾಜರಾಣಿ ರಿಯಾಲಿಟಿ ಶೋ ಕಾರ್ಯಕ್ರಮದ ನಿರೂಪಕಿಯಾಗಿರುವ ಅನುಪಮ ಗೌಡ ಅವರು ಕೋಪ ಬಂದಾಗ ಪತಿಯನ್ನು ಯಾವ ಶಬ್ದದಿಂದ ಬೈಯುತ್ತಾರೆ ಎಂದು ಪ್ರಶ್ನಿಸಿದ್ದು, ಇದಕ್ಕೆ ಉತ್ತರಿಸಿದ ಇಶಿತಾ, ನಾನು ಯಾವುದೇ ಶಬ್ದದಿಂದಲೂ ಬೈಯುವುದಿಲ್ಲ, ಮುರುಘ ಎಂದು ಏರುದನೆಯಲ್ಲಿ ಮಾತನಾಡುತ್ತೇನೆ, ಆಗ ಅವರಿಗೆ ಗೊತ್ತಾಗುತ್ತದೆ ಎಂದರು. ಹಾಗಾದರೆ ಪ್ರೀತಿ ಹೆಚ್ಚಾದಾಗ ಯಾವ ಪದ ಬಳಕೆ ಮಾಡುತ್ತಾರೆ ಎಂದು ಕೇಳಲಾಗಿದ್ದು, ಈ ವೇಳೆ ಮುರುಘ ಸೋನು ಎಂದು ಆಕೆ ಕರೆಯುತ್ತಾರೆ ಎಂದು ಉತ್ತರಿಸಿದರು. ಇನ್ನು ಮಾತನ್ನು ಮುಂದುವರಿಸಿದ ಅವರು, ನನ್ನನ್ನು ಸೋನು ಅಂತಾಳೆ, ಅಲ್ಲಿ ರಸ್ತೆಯಲ್ಲಿ ಹೋಗುವ ನಾಯಿಯನ್ನು ಸೋನು ಅಂತಾಳೆ ಎನ್ನುತ್ತಾರೆ ಎಂದು ನಗುತ್ತಲೇ ಸೃಜನ್ ಬಳಿ ದೂರು ಹೇಳಿಕೊಂಡರು ಮುರುಘ. ಈ ಮಾತನ್ನು ಕೇಳಿ ನಿರೂಪಕಿ ಅನುಪಮ ಗೌಡ, ಜಡ್ಜ್ಗಳಾದ ಹಿರಿಯ ನಟಿ ತಾರಾ ಹಾಗೂ ಸೃಜನ್ ಲೋಕೇಶ್ ಹೊಟ್ಟೆ ಉಣ್ಣಾಗುವಂತೆ ನಕ್ಕಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಅಪರೂಪದ ವಿಡಿಯೋವೊಂದನ್ನು ವೈರಲ್ ಆಗಿದ್ದು, ಈ ವಿಡಿಯೋದಲ್ಲಿ ಇಶಿತ ವರ್ಷ ಹಾಗೂ ಮುರುಘ ಎಷ್ಟು ಪತ್ನಿಯಾಗಿ ನೀವೇ ನೋಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ.